ಈ ಕತೆ ಪಿಲ್ಲೈ ಪ್ರೈವೇಟ್ ಹಾಸ್ಪಿಟಲ್ದು. ಈ ಹಾಸ್ಪಿಟಲ್ನ ಹೆಡ್ ಡಾಕ್ಟರ್ ಆಗಿದ್ರು ಡಾಕ್ಟರ್ ಆರ್ ಆರ್ ಪಿಲ್ಲೈ. ಒಂದು ರಾತ್ರಿ ಇಲ್ಲಿಗೆ ಒಂದು ಆಕ್ಸಿಡೆಂಟ್ ಕೇಸ್ ಬಂತು. ಅದನ್ನ ನೋಡಿ ಡಾಕ್ಟರ್ ಆರ್ ಆರ್ ಪಿಲ್ಲೈ ಹೆದರ್ಕೊಂಡ್ರು. ಬೇಗ ಇವ್ರನ್ನ ಐಸಿಯು ಕರ್ಕೊಂಡೋಗಿ, ಬೇಗ ಕರ್ಕೊಂಡೋಗಿ. ಆದ್ರೆ ಇಲ್ಲಿವರೆಗೂ ಇವ್ರು ಯಾರು ಅಂತ ಗೊತ್ತಾಗಿಲ್ವಲ್ಲ ಸರ್, ಪೊಲೀಸ್ ಇನ್ನೇನ್ ಬರ್ತಾರೆ. ಅದೇನೇ ಆಗ್ಲಿ, ಮೊದ್ಲು ಇವ್ರನ್ನ ಒಳಗ್ ಕರ್ಕೊಂಡೋಗಿ. ಇವ್ರ ಪರಿಸ್ಥಿತಿ ಗಂಭೀರವಾಗಿದೆ, ನಾವ್ ಈಗ್ಲೇ ಇವ್ರಿಗೆ ಆಪರೇಷನ್ ಮಾಡ್ಬೇಕು. ಆದ್ರೆ ಇವ್ರ ಫ್ಯಾಮಿಲಿ ಅಪ್ಪನೇ ಇಲ್ದೇನಾ? ಈ ಆಪರೇಷನ್ ಫಾರ್ಮ್ ನ ನಾನೇ ಸೈನ್ ಮಾಡ್ತೀನಿ. ಇವ್ರೇನಾದ್ರೂ ನಿಮ್ ನೆಂಟ್ರಾ ಸರ್, ಅಥವಾ ಪರಿಚಯದವರಾ? ಇಲ್ಲ, ಆದ್ರೆ ಈ ವ್ಯಕ್ತಿ ನನಗೆ ಗೊತ್ತು. ನೀನ್ ಬೇಗ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗು. ಹೆಡ್ ಡಾಕ್ಟರ್ ಹೇಳಿದ್ರು ಅಂತ ನರ್ಸ್ ಎಲ್ಲ ತಯಾರಿ ಮಾಡ್ಕೊಂಡಿದ್ರು. ಆಮೇಲೆ ಡಾಕ್ಟರ್ ಆರ್ ಆರ್ ಪಿಲ್ಲೈ ಆಪರೇಷನ್ ಮಾಡೋದಕ್ಕೆ ಸಿದ್ಧ ಮಾಡ್ಕೊಂಡ್ರು. ಆಪರೇಷನ್ ತುಂಬಾ ಹೊತ್ತು ನಡೀತು. ಇವತ್ತು ಆಪರೇಷನ್ ಮಾಡುವಾಗ ಡಾಕ್ಟರ್ ಆರ್ ಆರ್ ಪಿಲ್ಲೈ ತಲೆ ಕೆಡಿಸ್ಕೊಂಡಿದ್ರು. ಸರ್, ಏನಾದ್ರೂ ತೊಂದ್ರೆನಾ? ನೀವು ಇವ್ರಿಗೆ ಪರ್ಸನಲ್ ಆಗಿ ಗೊತ್ತಾ? ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ಆದ್ರೆ ನನಗಂತೂ ಇವ್ರ ಪ್ರಾಣ ತುಂಬಾ ಮುಖ್ಯ. ಯಾವಾಗ ಆಪರೇಷನ್ ಮುಗಿತು, ಡಾಕ್ಟರ್ ಆರ್ ಆರ್ ಪಿಲ್ಲೈಗೆ ಜೀವ ಬಂದ ಹಾಗಾಯ್ತು. ಹಾಸ್ಪಿಟಲ್ ಸ್ಟಾಫ್ಸ್ ತಲೆ ಕೆಡಿಸ್ಕೊಂಡಿದ್ರು. ವಿಷಯ ಏನು ಅಂತ, ನನ್ ಯಾವತ್ತು ಡಾಕ್ಟರ್ ಪಿಲ್ಲೈ ಅವರು ಇಷ್ಟು ತಲೆ ಕೆಡಿಸ್ಕೊಂಡಿರೋದನ್ನ ನೋಡಿಲ್ಲ. ನಾನು ಕೂಡ ನೋಡಿಲ್ಲ. ಆ ಪೇಷಂಟ್ ಏನಾದ್ರೂ ಅವ್ರಿಗೆ ಪರಿಚಯದವರಾ? ಗೊತ್ತಿಲ್ಲ, ಆದ್ರೆ ಸರ್ ಹೇಳಿದ್ರು ಈ ವ್ಯಕ್ತಿ ನನಗೆ ಗೊತ್ತೋ ಗೊತ್ತಿಲ್ವೋ, ಆದ್ರೆ ಎಲ್ಲಾ ಪೇಷಂಟ್ ಗಳ ಜೀವ ಅವ್ರಿಗೆ ತುಂಬಾ ಮುಖ್ಯ ಅಂತೆ. ಇದು ವಿಚಿತ್ರವಾಗಿದೆಯಲ್ಲ. ಈ ಎಲ್ಲಾ ವಿಷಯ ಹಾಸ್ಪಿಟಲ್ ಸ್ಟಾಫ್ಗೆ ಅರ್ಥನೇ ಆಗ್ಲಿಲ್ಲ. ಆಪರೇಷನ್ ಆಗಿ ಸ್ವಲ್ಪ ಹೊತ್ತಾದ್ಮೇಲೆ ಡಾಕ್ಟರ್ ಆರ್ ಆರ್ ಪಿಲ್ಲೈ ತಮ್ಮ ಕ್ಯಾಬಿನ್ ಅಲ್ಲಿದ್ರು. ಆಗ ನರ್ಸ್ ಅಲ್ಲಿಗ್ ಬರ್ತಾರೆ. ನಾವ್ ಆಪರೇಷನ್ ಏನೋ ಮಾಡಿದ್ವಿ, ಆದ್ರೆ ಆ ಆಪರೇಷನ್ ಬಿಲ್ ಅನ್ನ ಯಾರು ಕೊಡ್ಬೇಕು? ಬಿಲ್ ನಾನೇ ಕಟ್ತೀನಿ. ಆಯ್ತು ಸರ್. ನರ್ಸ್ ಹೊರಗಡೆ ಹೊರಟೋಗ್ತಾರೆ. ಆ ನರ್ಸಿಗೆ ಹೊರಗಡೆ ಡಾಕ್ಟರ್ ಮುಕುಂದ್ ಕಾಣಿಸ್ತಾರೆ. ಈಗೇನಾಯ್ತು, ಯಾಕಿಷ್ಟು ಆಳವಾದ ಯೋಚನೆ ಅಲ್ಲಿದ್ಯಾ? ಡಾಕ್ಟರ್ ಪಿಲ್ಲೈ ಹೇಳಿದ್ರು ಆ ಪೇಷಂಟ್ ಬಿಲ್ ಅನ್ನ ಅವರೇ ಕಟ್ತಾರೆ ಅಂತ. ನನಗ್ ಅರ್ಥನೇ ಆಗ್ತಾ ಇಲ್ಲ. ಆ ಪೇಷಂಟ್ ಅವರು ಗೊತ್ತೇ ಇಲ್ಲ, ಸಂಬಂಧ ಇಲ್ಲ ಅಂದ್ಮೇಲೆ ಆ ಪೇಷಂಟ್ ಬಿಲ್ ಅನ್ನ ಡಾಕ್ಟರ್ ಯಾಕ್ ಕಟ್ಬೇಕು ಅಂತ. ಇದಂತೂ ನನಗೂ ಅರ್ಥ ಆಗ್ತಿಲ್ಲ. ಆದ್ರೆ ನೀನ್ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಆ ಪೇಷಂಟ್ ಗೆ ಪ್ರಜ್ಞೆ ಬಂದಾದ್ಮೇಲೆ ನಮ್ಗೆ ಎಲ್ಲಾ ವಿಷಯನೂ ಅರ್ಥ ಆಗುತ್ತೆ. ಸರಿ ಡಾಕ್ಟರ್. ಅವತ್ತು ರಾತ್ರಿಯಿಂದ ಡಾಕ್ಟರ್ ಆರ್ ಆರ್ ಪಿಲ್ಲೈ ಎಷ್ಟೋ ಸಲ ಆ ಪೇಷಂಟ್ ರೂಮ್ಗೆ ಹೋಗಿ ಬರ್ತಾ ಇದ್ರು. ಇನ್ನ ಪ್ರಜ್ಞೆ ಬಂದಿಲ್ವಾ? ಸರ್, ನಾವು ಪ್ರಜ್ಞೆ ತಪ್ಪ ಇಂಜೆಕ್ಷನ್ ಕೊಟ್ಟಿದೀವಿ, ಅದರಿಂದ ಹೆಚ್ಚು ಕಡಿಮೆ 24 ಗಂಟೆ ಪ್ರಜ್ಞೆ ಬರೋದೇ ಇಲ್ಲ. ನನಗೆ ಗೊತ್ತಿದೆ. ಡಾಕ್ಟರ್ ಆರ್ ಆರ್ ಪಿಲ್ಲೈ ಅಲ್ಲಿಂದ ಹೊರಟೋಗ್ತಾರೆ. ಏನೋ ವಿಷಯ ಇದೆ. ಈ ವ್ಯಕ್ತಿ ಆರ್ ಆರ್ ಪಿಲ್ಲೈಗೆ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ, ಇಲ್ಲಾಂದ್ರೆ ಇಷ್ಟು ಸಾರಿ ಇವ್ರ ಆರೋಗ್ಯನ ವಿಚಾರಿಸೋದಕ್ಕೆ ಬರೋದಿಲ್ಲ. 24 ಗಂಟೆ ಕಳೆದು ಹೋಗಿತ್ತು. ಡಾಕ್ಟರ್ ಆರ್ ಆರ್ ಪಿಲ್ಲೈ ಆ ಪೇಷಂಟ್ ನ ನೋಡೋದಕ್ಕೆ ಎಷ್ಟೋ ಸಲ ಬಂದಿದ್ರು. ಆಮೇಲೆ ಇದ್ದಕ್ಕಿದ್ದ ಹಾಗೆ ಆ ಪೇಷಂಟ್ ಗೆ ಪ್ರಜ್ಞೆ ಬರುತ್ತೆ. ನರ್ಸ್ ಈ ವಿಷಯ ಡಾಕ್ಟರ್ ಹೇಳೋದಿಕ್ಕೆ ಡಾಕ್ಟರ್ ಕ್ಯಾಬಿನ್ ಹೋಗ್ತಾಳೆ. ಡಾಕ್ಟರ್, ಆ ಪೇಷಂಟ್ ಗೆ ಪ್ರಜ್ಞೆ ಬಂದಿದೆ. ನಿಜವಾಗ್ಲೂ? ಡಾಕ್ಟರ್ ಪಿಲ್ಲೈ ಓಡ್ಕೊಂಡು ಆ ಪೇಷಂಟ್ ರೂಮ್ ಹೋಗ್ತಾರೆ. ಅವ್ನು ಹುಷಾರಾಗಿರೋದನ್ನ ನೋಡಿ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾರೆ. ನರ್ಸ್, ನೀವ್ ಹೇಳಿದ್ರಿ ನನ್ನ ಆಪರೇಷನ್ ಆಗಿದೆ ಅಂತ, ನಾನ್ ಎಷ್ಟ್ ಹಣ ಜಮಾ ಮಾಡ್ಬೇಕು? ನಿಮ್ಮ ಬಿಲ್ ಅನ್ನ ಆಲ್ರೆಡಿ ಕಟ್ ಆಗಿದೆ. ಯಾರ್ ಕಟ್ಟಿದ್ದು? ನಾನು. ನೀವಾ? ನಿಮ್ಗೆ ನಾನ್ ಯಾರಂತ ಗೊತ್ತಾ? ಬಹುಶಃ ನೀವ್ ನನ್ನ ಕಂಡಿಡ್ದಿಲ್ಲ ಅನ್ಸುತ್ತೆ. ಇಲ್ಲ, ನಾವ್ ಯಾವತ್ತಾದ್ರೂ ಭೇಟಿಯಾಗಿದೀವ? ಹಾ, ಖಂಡಿತ. ಇವತ್ತಿಂದ 10 ವರ್ಷದಿಂದೆ ನಾನು ನನ್ನ ಕುಟುಂಬದವ್ರ ಜೊತೆ ಟ್ರೆಕ್ಕಿಂಗ್ ಹೋಗೋದಕ್ಕೆ ಕಾಡ್ಗೋಗಿದ್ದೆ. ನಾವು ರಾತ್ರಿಯ ಕತ್ಲಲ್ಲಿ ಕಾಡಿನ ರಸ್ತೆಯಲ್ಲಿ ಹೋಗ್ತಾ ಇದ್ವಿ. ಆಗ ಇದ್ದಕ್ಕಿದ್ದಂಗೆ ನಮ್ಮ ಕಾರ್ ನಿಂತೋಯ್ತು. ನಾನು ಕಾರ್ನ ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ, ನನ್ನ ಕುಟುಂಬದವರೆಲ್ಲ ಹೊರಗ್ ಬಂದು ನಿಂತಿದ್ರು. ಇದ್ದಕ್ಕಿದ್ದಂಗೆ ಅಲ್ಲಿ ತೋಳಗಳ ಗುಂಪು ಬಂತು. ಆ ತೋಳಗಳು ನಮ್ಮೇಲೆ ದಾಳಿ ಮಾಡೋದಕ್ ನೋಡ್ತಿತ್ತು. ನಾವೆಲ್ಲ ಹೆದರ್ಕೊಂಡಿದ್ವಿ. ನಾನು ನನ್ನ ಕುಟುಂಬನ ಕಾಪಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ, ಆದ್ರೆ ಆ ತೋಳಗಳಿಗೆ ನನಗಿಂತ ಜಾಸ್ತಿ ಶಕ್ತಿ ಇತ್ತು. ಆಗ ಆ ತೋಳಗಳು ನನ್ ಮೇಲೆ ದಾಳಿ ಮಾಡ್ತು. ಆಗ ಭಗವಂತನ ಇಚ್ಛೆಯಂತೆ ನೀವು ಎಲ್ಲಿಂದ ಬಂದ್ರೋ ಗೊತ್ತಿಲ್ಲ, ನಿಮ್ಮ ಕೈಯಲ್ಲಿ ಒಂದು ಪಂಜ ಆಯ್ತು. ನೀವು ಬೆಂಕಿ ತೋರಿಸಿ ಎದುರಿಸಿ ಆ ತೋಳಗಳನ್ನ ಓಡಿಸ್ಬಿಟ್ರಿ. ಹೆದರ್ಕೋಬೇಡಿ, ಅದೆಲ್ಲ ಹೊರಟೋಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೀವು ಕಾಡಿನ ಮಧ್ಯೆ ಗಾಡಿಯಿಂದ ಯಾಕೆ ಹೇಳಿದ್ರಿ? ನಮ್ ಗಾಡಿ ಆಫ್ ಆಗೋಯ್ತು. ನೀವೇನಾದ್ರೂ ಸಮಯಕ್ಕೆ ಸರಿಯಾಗಿ ಬಂದಿಲ್ಲ ಅಂದ್ರೆ ಆ ತೋಳಗಳು ನಮ್ಮನ್ನ ಸಾಯಿಸ್ಬಿಡ್ತಿತ್ತು. ನೀವು ನಮ್ಗೆ ಭಗವಂತ. ನನ್ನನ್ನ ಆ ಭಗವಂತನೇ ಸಮಯಕ್ಕೆ ಸರಿಯಾಗಿ ಇಲ್ಲಿ ಕಳ್ಸಿರೋದು ನಿಮ್ಮನ್ನ ಕಾಪಾಡೋದಕ್ಕೆ. ಧನ್ಯವಾದ ದೇವ್ರಿಗೆ ಹೇಳಿ. ಮತ್ತೆ ನೀವೇ ನನ್ನ ಗಾಡಿನ ಸರಿ ಮಾಡಿದ್ರಿ. ನಾನು ಆ ಸಮಯದಲ್ಲಿ ನಿಮ್ಗೆ ಹಣ ಕೊಡೋದಕ್ ಪ್ರಯತ್ನ ಮಾಡಿದೆ, ಆದ್ರೆ ನೀವು ದುಡ್ಡು ತಗೊಳ್ಳೋದಕ್ಕೆ ಒಪ್ಕೊಳ್ಳೇ ಇಲ್ಲ. ಮತ್ತೆ ನೀವ್ ನನ್ಗೆ ಹೇಳಿದ್ರಿ ಇನ್ನೊಬ್ಬರಿಗೆ ಸಹಾಯ ಮಾಡಿದ್ದಕ್ಕೆ ಬದ್ಲಿಗೆ ದುಡ್ಡನ್ನ ಯಾರಾದ್ರೂ ತಗೊಂತಾರ, ಇದು ಮನುಷ್ಯತ್ವ ಅಣ್ಣ. ಆ ರಾತ್ರಿ ಆ ಕಾಡಲ್ಲಿ ನನ್ನ ಕುಟುಂಬದವ್ರಿಗೆ ಜೀವದಾನ ಕೊಟ್ರಿ.
ಆದ್ರೆ ಇವತ್ತು ನೀವು ನನಗೆ ಜೀವದಾನ ಕೊಟ್ಟಿದ್ದೀರಾ. ಜೀವ ಕಾಪಾಡೋದು ನಿಮ್ಮ ಕರ್ತವ್ಯ. ನಿಮ್ಮ ಋಣವನ್ನ ನಾನು ಹೇಗೆ ತೀರಿಸಲಿ? ನಿಮ್ಗೆ ಯಾವುದೇ ಋಣ ಇಲ್ಲ. ನೀವೇ ತಾನೇ ಹೇಳಿದ್ರಿ ಯಾರಿಗಾದ್ರೂ ಸಹಾಯ ಮಾಡೋದಕ್ಕೆ ಬದಲಾಗಿ ದುಡ್ಡನ್ನ ಯಾರು ತಗೋತಾರೆ? ಇದಂತೂ ಮನುಷ್ಯತ್ವ ಅಲ್ವಾ? ಡಾಕ್ಟರ್ ಆರ್ ಆರ್ ಪಿಳ್ಳೈ ನಗ್ತಾ ಅಲ್ಲಿಂದ ಹೊರಟೋಗ್ತಾರೆ. ನರ್ಸ್ ಡಾಕ್ಟರ್ ಮುಕುಂದ್ ಮತ್ತೆ ಆ ಪೇಷಂಟ್ ಎಲ್ಲರೂ ಕನ್ಫ್ಯೂಸ್ ಅಲ್ಲೇ ಇದ್ರು. ಬಹುಶಃ ಇದನ್ನೇ ನಿಯತ್ತಿನ ಚಕ್ರ ಅಂತ ಹೇಳೋದು. ಯಾರು ಯಾರಿಗೂ ಸಾಲನೂ ಕೊಟ್ಟಿಲ್ಲ, ಉಪಕಾರನೂ ಮಾಡಿಲ್ಲ. ಈ ಕತೆ ಪಿಳ್ಳೈ ಪ್ರೈವೇಟ್ ಹಾಸ್ಪಿಟಲ್ದು. ಈ ಹಾಸ್ಪಿಟಲ್ ನ ಹೆಡ್ ಡಾಕ್ಟರ್ ಆಗಿದ್ರು ಡಾಕ್ಟರ್ ಆರ್ ಆರ್ ಪಿಳ್ಳೈ. ಒಂದು ರಾತ್ರಿ ಇಲ್ಲಿಗೆ ಒಂದು ಆಕ್ಸಿಡೆಂಟ್ ಕೇಸ್ ಬಂತು. ಅದನ್ನ ನೋಡಿ ಡಾಕ್ಟರ್ ಆರ್ ಆರ್ ಪಿಳ್ಳೈ ಹೆದರ್ಕೊಂಡ್ರು. ಬೇಗ ಇವ್ರನ್ನ ಐಸಿಯು ಕರ್ಕೊಂಡೋಗಿ, ಬೇಗ ಕರ್ಕೊಂಡೋಗಿ. ಆದ್ರೆ ಇಲ್ಲಿವರೆಗೂ ಇವ್ರು ಯಾರು ಅಂತ ಗೊತ್ತಾಗಿಲ್ವಲ್ಲ ಸರ್. ಪೊಲೀಸ್ ಇನ್ನೇನ್ ಬರ್ತಾರೆ. ಅದೇನೇ ಆಗ್ಲಿ, ಮೊದ್ಲು ಇವ್ರನ್ನ ಒಳಗ್ ಕರ್ಕೊಂಡೋಗಿ. ಇವ್ರ ಪರಿಸ್ಥಿತಿ ಗಂಭೀರವಾಗಿದೆ, ನಾವ್ ಈಗ್ಲೇ ಇವ್ರಿಗೆ ಆಪರೇಷನ್ ಮಾಡ್ಬೇಕು. ಆದ್ರೆ ಇವ್ರ ಫ್ಯಾಮಿಲಿ ಅಪ್ಪನೆ ಇಲ್ದೇನಾ? ಈ ಆಪರೇಷನ್ ಫಾರ್ಮ್ ನ ನಾನೇ ಸೈನ್ ಮಾಡ್ತೀನಿ. ಇವ್ರೇನಾದ್ರೂ ನಿಮ್ ನೆಂಟ್ರಾ ಸರ್, ಅಥವಾ ಪರಿಚಯದವರಾ? ಇಲ್ಲ, ಆದ್ರೆ ಈ ವ್ಯಕ್ತಿ ನನಗೆ ಗೊತ್ತು. ನೀನ್ ಬೇಗ ಆಪರೇಷನ್ ಥಿಯೇಟರ್ ಕರ್ಕೊಂಡೋಗು. ಹೆಡ್ ಡಾಕ್ಟರ್ ಹೇಳಿದ್ರು ಅಂತ ನರ್ಸ್ ಎಲ್ಲ ತಯಾರಿ ಮಾಡ್ಕೊಂಡಿದ್ರು. ಆಮೇಲೆ ಡಾಕ್ಟರ್ ಆರ್ ಆರ್ ಪಿಳ್ಳೈ ಆಪರೇಷನ್ ಮಾಡೋದಕ್ಕೆ ಸಿದ್ಧ ಮಾಡ್ಕೊಂಡ್ರು. ಆಪರೇಷನ್ ತುಂಬಾ ಹೊತ್ತು ನಡೀತು. ಇವತ್ತು ಆಪರೇಷನ್ ಮಾಡುವಾಗ ಡಾಕ್ಟರ್ ಆರ್ ಆರ್ ಪಿಳ್ಳೈ ತಲೆ ಕೆಡಿಸ್ಕೊಂಡಿದ್ರು. ಸರ್, ಏನಾದ್ರೂ ತೊಂದ್ರೆನಾ? ನೀವು ಇವ್ರಿಗೆ ಪರ್ಸನಲ್ ಆಗಿ ಗೊತ್ತಾ? ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ಆದ್ರೆ ನನಗಂತೂ ಇವ್ರ ಪ್ರಾಣ ತುಂಬಾ ಮುಖ್ಯ. ಯಾವಾಗ ಆಪರೇಷನ್ ಮುಗೀತು, ಡಾಕ್ಟರ್ ಆರ್ ಆರ್ ಪಿಳ್ಳೈಗೆ ಜೀವ ಬಂದ ಹಾಗಾಯ್ತು. ಹಾಸ್ಪಿಟಲ್ ಸ್ಟಾಫ್ಸ್ ತಲೆ ಕೆಡಿಸ್ಕೊಂಡಿದ್ರು. ವಿಷಯ ಏನು ಅಂತ, ನಾನು ಯಾವತ್ತು ಡಾಕ್ಟರ್ ಪಿಳ್ಳೈ ಅವರು ಇಷ್ಟು ತಲೆ ಕೆಡಿಸ್ಕೊಂಡಿರೋದನ್ನ ನೋಡಿಲ್ಲ. ನಾನು ಕೂಡ ನೋಡಿಲ್ಲ. ಆ ಪೇಷಂಟ್ ಏನಾದ್ರೂ ಅವ್ರಿಗೆ ಪರಿಚಯದವ್ರ? ಗೊತ್ತಿಲ್ಲ, ಆದ್ರೆ ಸರ್ ಹೇಳಿದ್ರು ಈ ವ್ಯಕ್ತಿ ನನಗೆ ಗೊತ್ತೋ ಗೊತ್ತಿಲ್ವೋ, ಆದ್ರೆ ಎಲ್ಲಾ ಪೇಷಂಟ್ ಗಳ ಜೀವ ಅವ್ರಿಗೆ ತುಂಬಾ ಮುಖ್ಯ ಅಂತೆ. ಇದು ವಿಚಿತ್ರವಾಗಿದೆಯಲ್ಲ. ಈ ಎಲ್ಲಾ ವಿಷಯ ಹಾಸ್ಪಿಟಲ್ ಸ್ಟಾಫ್ಗೆ ಅರ್ಥನೇ ಆಗ್ಲಿಲ್ಲ. ಆಪರೇಷನ್ ಆಗಿ ಸ್ವಲ್ಪ ಹೊತ್ತಾದ್ಮೇಲೆ ಡಾಕ್ಟರ್ ಆರ್ ಆರ್ ಪಿಳ್ಳೈ ತಮ್ಮ ಕ್ಯಾಬಿನ್ ಅಲ್ಲಿದ್ರು. ಆಗ ನರ್ಸ್ ಅಲ್ಲಿಗೆ ಬರ್ತಾರೆ. ಸರ್, ನಾವ್ ಆಪರೇಷನ್ ಏನೋ ಮಾಡಿದ್ವಿ, ಆದ್ರೆ ಆ ಆಪರೇಷನ್ ಬಿಲ್ ಅನ್ನ ಯಾರು ಕೊಡ್ಬೇಕು? ಬಿಲ್ ನಾನೇ ಕಟ್ತೀನಿ. ಆಯ್ತು ಸರ್. ನರ್ಸ್ ಹೊರಗಡೆ ಹೊರಟೋಗ್ತಾರೆ. ಆ ನರ್ಸಿಗೆ ಹೊರಗಡೆ ಡಾಕ್ಟರ್ ಮುಕುಂದ್ ಕಾಣಿಸ್ತಾರೆ. ಈಗೇನಾಯ್ತು, ಯಾಕಿಷ್ಟು ಆಳವಾದ ಯೋಚನೆ ಅಲ್ಲಿದ್ಯಾ? ಡಾಕ್ಟರ್ ಪಿಳ್ಳೈ ಹೇಳಿದ್ರು ಆ ಪೇಷಂಟ್ ಬಿಲ್ ಅನ್ನ ಅವರೇ ಕಟ್ತಾರೆ ಅಂತ. ನನಗ್ ಅರ್ಥನೇ ಆಗ್ತಾ ಇಲ್ಲ. ಆ ಪೇಷಂಟ್ ಅವರು ಗೊತ್ತೇ ಇಲ್ಲ, ಸಂಬಂಧ ಇಲ್ಲ ಅಂದ್ಮೇಲೆ ಆ ಪೇಷಂಟ್ ಬಿಲ್ ಅನ್ನ ಡಾಕ್ಟರ್ ಯಾಕ್ ಕಟ್ಬೇಕು ಅಂತ? ಇದಂತೂ ನನಗೂ ಅರ್ಥ ಆಗ್ತಿಲ್ಲ. ಆದ್ರೆ ನೀನ್ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಆ ಪೇಷಂಟ್ ಗೆ ಪ್ರಜ್ಞೆ ಬಂದಾದ್ಮೇಲೆ ನಮ್ಗೆಲ್ಲ ವಿಷಯನೂ ಅರ್ಥ ಆಗುತ್ತೆ. ಸರಿ ಡಾಕ್ಟರ್. ಅವತ್ ರಾತ್ರಿಯಿಂದ ಡಾಕ್ಟರ್ ಆರ್ ಆರ್ ಪಿಳ್ಳೈ ಎಷ್ಟೋ ಸಲ ಆ ಪೇಷಂಟ್ ರೂಮ್ಗೆ ಹೋಗಿ ಬರ್ತಾ ಇದ್ರು. ಇನ್ನ ಪ್ರಜ್ಞೆ ಬಂದಿಲ್ವಾ? ಸರ್, ನಾವ್ ಪ್ರಜ್ಞೆ ತಪ್ಪ ಇಂಜೆಕ್ಷನ್ ಕೊಟ್ಟಿದೀವಿ, ಅದರಿಂದ ಹೆಚ್ಚು ಕಡಿಮೆ 24 ಗಂಟೆ ಪ್ರಜ್ಞೆ ಬರೋದೇ ಇಲ್ಲ. ನನಗ್ ಗೊತ್ತಿದೆ. ಡಾಕ್ಟರ್ ಆರ್ ಆರ್ ಪಿಳ್ಳೈ ಅಲ್ಲಿಂದ ಹೊರಟೋಗ್ತಾರೆ. ಏನೋ ವಿಷಯ ಇದೆ. ಈ ವ್ಯಕ್ತಿ ಆರ್ ಆರ್ ಪಿಳ್ಳೈಗೆ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ, ಇಲ್ಲಾಂದ್ರೆ ಇಷ್ಟು ಸಾರಿ ಇವ್ರ ಆರೋಗ್ಯನ ವಿಚಾರಿಸೋದಕ್ಕೆ ಬರೋದಿಲ್ಲ. 24 ಗಂಟೆ ಕಳೆದು ಹೋಗಿತ್ತು. ಡಾಕ್ಟರ್ ಆರ್ ಆರ್ ಪಿಳ್ಳೈ ಆ ಪೇಷಂಟ್ ನ ನೋಡೋದಕ್ಕೆ ಎಷ್ಟೋ ಸಲ ಬಂದಿದ್ರು. ಆಮೇಲೆ ಇದ್ದಕ್ಕಿದ್ದ ಹಾಗೆ ಆ ಪೇಷಂಟ್ ಗೆ ಪ್ರಜ್ಞೆ ಬರುತ್ತೆ. ನರ್ಸ್ ಈ ವಿಷಯ ಡಾಕ್ಟರ್ ಹೇಳೋದಿಕ್ಕೆ ಡಾಕ್ಟರ್ ಕ್ಯಾಬಿನ್ ಹೋಗ್ತಾಳೆ. ಡಾಕ್ಟರ್, ಆ ಪೇಷಂಟ್ ಗೆ ಪ್ರಜ್ಞೆ ಬಂದಿದೆ. ನಿಜವಾಗ್ಲು? ಡಾಕ್ಟರ್ ಪಿಳ್ಳೈ ಓಡ್ಕೊಂಡು ಆ ಪೇಷಂಟ್ ರೂಮ್ ಹೋಗ್ತಾರೆ. ಅವ್ನು ಹುಷಾರಾಗಿರೋದನ್ನ ನೋಡಿ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾರೆ. ನರ್ಸ್, ನೀವ್ ಹೇಳಿದ್ರಿ ನನ್ನ ಆಪರೇಷನ್ ಆಗಿದೆ ಅಂತ, ನಾನ್ ಎಷ್ಟ್ ಹಣ ಜಮಾ ಮಾಡ್ಬೇಕು? ನಿಮ್ಮ ಬಿಲ್ ಅನ್ನ ಆಲ್ರೆಡಿ ಕಟ್ ಆಗಿದೆ. ಯಾರ್ ಕಟ್ಟಿದ್ದು? ನಾನು. ನೀವಾ? ನಿಮ್ಗೆ ನಾನ್ ಯಾರಂತ ಗೊತ್ತಾ? ಬಹುಶಃ ನೀವ್ ನನ್ನ ಕಂಡಿಡ್ದಿಲ್ಲ ಅನ್ಸುತ್ತೆ. ಇಲ್ಲ, ನಾವ್ ಯಾವತ್ತಾದ್ರೂ ಭೇಟಿಯಾಗಿದ್ದೀವಾ? ಹಾ, ಖಂಡಿತ. ಇವತ್ತಿಂದ 10 ವರ್ಷದಿಂದೆ ನಾನು ನನ್ನ ಕುಟುಂಬದವ್ರ ಜೊತೆ ಟ್ರೆಕ್ಕಿಂಗ್ ಹೋಗೋದಕ್ಕೆ ಕಾಡ್ಗೋಗಿದ್ದೆ. ನಾವು ರಾತ್ರಿಯ ಕತ್ಲಲ್ಲಿ ಕಾಡಿನ ರಸ್ತೆಯಲ್ಲಿ ಹೋಗ್ತಾ ಇದ್ವಿ. ಆಗ ಇದ್ದಕ್ಕಿದ್ದಂಗೆ ನಮ್ಮ ಕಾರ್ ನಿಂತೋಯ್ತು. ನಾನು ಕಾರ್ನ ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ, ನನ್ನ ಕುಟುಂಬದವರೆಲ್ಲ ಹೊರಗ್ ಬಂದು ನಿಂತಿದ್ರು. ಇದ್ದಕ್ಕಿದ್ದಂಗೆ ಅಲ್ಲಿ ತೋಳಗಳ ಗುಂಪು ಬಂತು. ಆ ತೋಳಗಳು ನಮ್ ಮೇಲೆ ದಾಳಿ ಮಾಡೋದಕ್ ನೋಡ್ತಿತ್ತು. ನಾವೆಲ್ಲ ಹೆದರ್ಕೊಂಡಿದ್ವಿ. ನಾನ್ ನನ್ನ ಕುಟುಂಬನ ಕಾಪಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ, ಆದ್ರೆ ಆ ತೋಳಗಳಿಗೆ ನನಗಿಂತ ಜಾಸ್ತಿ ಶಕ್ತಿ ಇತ್ತು. ಆಗ ಆ ತೋಳಗಳು ನನ್ ಮೇಲೆ ದಾಳಿ ಮಾಡ್ತು. ಆಗ ಭಗವಂತನ ಇಚ್ಛೆಯಂತೆ ನೀವು ಎಲ್ಲಿಂದ ಬಂದ್ರೋ ಗೊತ್ತಿಲ್ಲ, ನಿಮ್ಮ ಕೈಯಲ್ಲಿ ಒಂದು ಪಂಜ ಆಯ್ತು. ನೀವು ಬೆಂಕಿ ತೋರಿಸಿ ಎದುರಿಸಿ ಆ ತೋಳಗಳನ್ನ ಓಡಿಸ್ಬಿಟ್ರಿ. ಹೆದರ್ಕೋಬೇಡಿ, ಅದೆಲ್ಲ ಹೊರಟೋಯ್ತು. ಥ್ಯಾಂಕ್ ಯು ಸೋ ಮಚ್. ನೀವು ಕಾಡಿನ ಮಧ್ಯೆ ಗಾಡಿಯಿಂದ ಯಾಕೆ ಹೇಳಿದ್ರಿ? ನಮ್ ಗಾಡಿ ಆಫ್ ಆಗೋಯ್ತು.
ನೀವೇನಾದ್ರೂ ಸಮಯಕ್ಕೆ ಸರಿಯಾಗಿ ಬಂದಿಲ್ಲ ಅಂದ್ರೆ ಆ ತೋಳಗಳು ನಮ್ಮನ್ನು ಸಾಯಿಸ್ಬಿಡ್ತಿತ್ತು. ನೀವು ನಮ್ಗೆ ಭಗವಂತ. ನನ್ನನ್ನ ಆ ಭಗವಂತನೇ ಸಮಯಕ್ಕೆ ಸರಿಯಾಗಿ ಇಲ್ಲಿ ಕಳಿಸಿರೋದು ನಿಮ್ಮನ್ನ ಕಾಪಾಡೋದಕ್ಕೆ. ಧನ್ಯವಾದ ದೇವ್ರಿಗೇಳಿ. ಮತ್ತೆ ನೀವೇ ನನ್ನ ಗಾಡಿನ ಸರಿ ಮಾಡಿದ್ರಿ. ನಾನ್ ಆ ಸಮಯದಲ್ಲಿ ನಿಮ್ಗೆ ಹಣ ಕೊಡೋದಕ್ಕೆ ಪ್ರಯತ್ನ ಮಾಡಿದೆ, ಆದ್ರೆ ನೀವು ದುಡ್ಡು ತಗೊಳ್ಳೋದಕ್ಕೆ ಒಪ್ಕೊಳ್ಳೇ ಇಲ್ಲ. ಮತ್ತೆ ನೀವ್ ನನ್ಗೆ ಹೇಳಿದ್ರಿ ಇನ್ನೊಬ್ಬರಿಗೆ ಸಹಾಯ ಮಾಡಿದ್ದಕ್ಕೆ ಬದಲಿಗೆ ದುಡ್ಡನ್ನ ಯಾರಾದ್ರೂ ತಗೊಂತಾರ? ಇದು ಮನುಷ್ಯತ್ವ ಅಣ್ಣ. ಆ ರಾತ್ರಿ ಆ ಕಾಡಲ್ಲಿ ನನ್ನ ಕುಟುಂಬದವ್ರಿಗೆ ಜೀವದಾನ ಕೊಟ್ರಿ. ಆದ್ರೆ ಇವತ್ತು ನೀವ್ ನನಗೆ ಜೀವದಾನ ಕೊಟ್ಟಿದ್ದೀರಾ. ಜೀವ ಕಾಪಾಡೋದು ನಿಮ್ಮ ಕರ್ತವ್ಯ. ನಿಮ್ಮ ಋಣವನ್ನ ನಾನು ಹೇಗ್ ತೀರಿಸ್ಲಿ? ನಿಮ್ಗೆ ಯಾವುದೇ ಋಣ ಇಲ್ಲ. ನೀವೇ ತಾನೇ ಹೇಳಿದ್ರಿ ಯಾರಿಗಾದ್ರೂ ಸಹಾಯ ಮಾಡೋದಕ್ಕೆ ಬದಲಾಗಿ ದುಡ್ಡನ್ನ ಯಾರು ತಗೋತಾರೆ? ಇದಂತೂ ಮನುಷ್ಯತ್ವ ಅಲ್ವಾ? ಡಾಕ್ಟರ್ ಆರ್ ಆರ್ ಪಿಳ್ಳೈ ನಗ್ತ ಅಲ್ಲಿಂದ ಹೊರಟೋಗ್ತಾರೆ. ನರ್ಸ್ ಡಾಕ್ಟರ್ ಮುಕುಂದ್ ಮತ್ತೆ ಆ ಪೇಷಂಟ್ ಎಲ್ಲರೂ ಕನ್ಫ್ಯೂಸ್ ಅಲ್ಲೇ ಇದ್ರು. ಬಹುಶಃ ಇದನ್ನೇ ನಿಯತ್ತಿನ ಚಕ್ರ ಅಂತ ಹೇಳೋದು. ಯಾರು ಯಾರಿಗೂ ಸಾಲನೂ ಕೊಟ್ಟಿಲ್ಲ, ಉಪಕಾರನೂ ಮಾಡಿಲ್ಲ.